ಎಲ್ರಿಗೂ ಜೆ ಬಿ ಎಂ ಹೇಳಿ ವಂದಿಸ್ತಾ. ನಾವು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದೀರಿ. 1967 ಇಂದವರೆಗೂ ರೈಟ್ ವರ್ಗಕ್ಕೆ 1992 ಇಂದವರೆಗೂ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ ಏನೋ ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ. ಈ ವಿಚಾರದಲ್ಲಿ ನಾನು ಕೆ ಎಚ್ ಮುನಿಯಪ್ಪನ ಪರಮ ಬಂಟು. ನಾವು ದುಡ್ದಿದ್ದೀರಿ, ತಮಗೋಸ್ಕರ ಶ್ರಮ ಪಟ್ಟಿದ್ದೀರಿ, ನೋವನ್ನು ಪಟ್ಟಿದ್ದೀರಿ. ರೈಟ್ ವರ್ಗದಲ್ಲಿ ನಾವು ಸತತವಾಗಿ ತಮಗೆ ಬೆಂಬಲವನ್ನು ಕೊಡ್ತಾ ಪಲ್ಲೆ ಪಲ್ಲೆ ತಿರುಗಿ ಹಳ್ಳಿ ಹಳ್ಳಿ ಸುತ್ತಿ ಡಬ್ಬು ಪಡ್ಕೊಂಡು ಕಾಂಗ್ರೆಸ್ ಪಕ್ಷ ಕೈಗುರ್ತು ಹೇಳಿಕೊಂಡು ತಮ್ಮನ್ನು ಸಾಕಷ್ಟು ನಾವು ಡೆಲ್ಲಿಗೆ ಕಳಿಸ್ಕೊಟ್ಟಿದ್ದೀರಿ. ಆಹಾರ ಸಚಿವರಾಗಿದ್ದರಲ್ಲಿ, ಆಮೇಲೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿದ್ದರು, ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಆದರೂ ಇದುವರೆಗೂ ನಮಗೇನು ಅಲ್ಲಿ ಯಾವುದೇ ಒಂದು ಸ್ಥಾನಮಾನಗಳನ್ನು ಎಲ್ಲೇ ಒಂದು ನಾಮಿನಿ ಡೈರೆಕ್ಟ್ ಹಾಕೊಳ್ಳೋ ನಮ್ಮನ್ನು ಮಾಡಿಲ್ಲ. ಅಲ್ಲ, ನಮ್ಮ ನೋವು ನಾವು ಹೇಳ್ಕೊಂತೀರಿ. ಆದರೆ 1967 ಇಂದವರೆಗೂ ಯಾವುದೇ ಕಾರಣಕ್ಕೆ ಬಲಗೈ ಎಡಗೈ ಅನ್ನೋ ಒಂದು ಭಾವನೆ ಇಲ್ಲದಿರ ಬಾನ್ಸೇನ್ ಬಾನ್ಸೇನ್ ಅಂಟೋ ಗುಲಾಂ ಪೋರ್ ಇದೊರಲ್ಲ ಅಂಟಾನಿ ಚಲ್ಲಿರಿ ನಾ ಚಲ್ಲಿನಿ ಅಸೇ ತುಸೇ ಮನಟುಂಟೆ ಸಿಂಧಬೈ ಕುಸುನ್ನವಾ ಮಾಲನ್ನ ನೂ ಸಿಂಬಾಮಯ್ಯಲೇ ಬರೋ ಮಾದಿಗನ್ನ ಅನ್ನೋ ಒಂದು ಮನೋಭಾವದಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂಗಿದ್ದವ್ರು, ನಾವು ಒಡಗುಟ್ಟದಂಗಿದ್ದವ್ರು ನಾವು. ಅದರಲ್ಲಿ ಇಬ್ಬಾಗ ಮಾಡ್ತಕ್ಕಂಥ ಒಂದು ದೃಷ್ಟಿ ತಮ್ಮಲ್ಲೇ ಬಂತು. ರೈಟು ಲೆಫ್ಟು ಅನ್ನೋ ಭಾವನೆಗಳನ್ನು ಉಂಟು ಮಾಡಿದೆ ತಾವು. ನಾವು ಯಾವತ್ತೂ ರೈಟು ಲೆಫ್ಟು ಅನ್ನೋ ಭಾವನೆಗಳನ್ನು ಉಂಟು ಮಾಡ್ಕೊಂಡು ಬಂದಿಲ್ಲ. ತಮ್ಮನ್ನು ಸತತವಾಗಿ ನಾವು 35 ವರ್ಷಗಳ ಕಾಲ ನಾವು ಗೆದ್ದಿಸಿ ತಮ್ಮನ್ನು ಪಾರ್ಲಿಮೆಂಟ್ಗೆ ಕಳಿಸಿಲ್ಲ ಸ್ವಾಮಿಗಳೇ. ಆದರೆ ಇವತ್ತು ರೈಟ್ ವರ್ಗದಲ್ಲಿ ಸೂಕ್ತ ಒಬ್ಬ ನಾಯಕ ಯಾರು, ನಮ್ಮ ಸಿ ಎಂ ಮುನಿಯಪ್ಪನವರು, ಯಾರೋ ಒಬ್ರು ರೈಟ್ ವರ್ಗದಲ್ಲಿ ಯಾರೋ ಒಬ್ರು ಆಯ್ತು ಮಾತಾಡ್ಬಿಡ. ಇದರಲ್ಲಿ ನಾವು ಊರೂರು ಸುತ್ತಾಡಿದ್ದೀರಿ, ಜನರು ಮನವರಿಕೆ ಕೊಟ್ಟಿದ್ದೀರಿ, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಮುಳುಬಾಗ ತಾಲೂಕಲ್ಲಿ ಎಂಟೇರ್ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು ನಮ್ಮ ರೈಟ್ ವರ್ಗದಲ್ಲಿ ಇರ್ತಕ್ಕಂಥ ಇವಾಗ ಯಾರು ಆಕಾಂಕ್ಷಿ ಬೇಕಂತ ಕೇಳ್ತಾ ಇದ್ದೀರೋ ಅವ್ರಿಗೆ ಗೊತ್ತು ಯಾವ ಊರಲ್ಲಿ ನಮ್ಮವರು ಇದ್ದಾರೆ, ಯಾರು ಲೀಡ್ರಲ್ಲಿ ಯಾರು ಶ್ರಮ ಪಡ್ತಾವ್ರೆ, ಯಾರು ಕಾಂಗ್ರೆಸ್ಸು, ಯಾರು ಜೆ ಡಿ ಎಸ್ಸು, ಯಾರು ಇನ್ನೊಂದು ಅಂತ ಹೇಳ್ಬಿಟ್ಟು. ಈಗೇನಾದರೂ ನಮಗೆ ಈ ಪಕ್ಷದಿಂದ ಏನಾದರೂ ಏನೋ ನಮಗೆ ತಾರತಮ್ಯ ಆಗಿ ಇದನ್ನು ನಮ್ಮನ್ನು ತಪ್ಪಿಸುವಂತ ಬಂದು ಮಾರ್ಗ ಸೂಚಿಸಿದರೆ, ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ನು, ಸೇಮ್ ಅದೇನೇ ನಾವು ಹಸ್ತಪ್ರಯೋಗವನ್ನು ಮಾಡ್ತೀವಿ. ನಾವು ಇದೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಗಳು ಎಲ್ಲರೂ ದೊರೆಯುತ್ತಿದ್ದಾರೆ. ಏನಂತ, ರೈಟು ಅಂತವ್ರಿಗೆ ಅನ್ಯಾಯ ಆಗಿದೆ. ಅವರು 380,000 ಜನ ಇದ್ದಾರೆ, ಇನ್ನುವರೆಗೂ ಪಾರ್ಲಿಮೆಂಟ್ ಕಳಿಸ್ಕೊಡೋಕ್ಕಾಗಿಲ್ಲ, ಅವ್ರಿಗೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಎಮ್ ಎಲ್ ಎಗಳು ದೊರೆಯುತ್ತಿದ್ದಾರೆ. ಅದರಲ್ಲಿ ನಂಬರ್ 1 ನಮ್ಮ ಡಾಕ್ಟರ್ ಕೊತ್ತೂರ್ಜಿ ಮುನಿಯತ್ತವರು, ನಮ್ಮ ಹೆಚ್ ನಾಗೇ ಸಾಹೇಬರು ಕೂಡ ಕರ್ಕೊಂಡ್ಬಂದು ರೈಟ್ ವರ್ಗದವ್ರಿಗೆ ಇಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಎಮ್ ಎಲ್ ಎ ಮಾಡಿ 3 ಮಂತ್ರಿಗಳಾಗಿ ಮಾಡಿ ಕೂಡ ಮಾಡಿಕೊಟ್ಟಿದ್ದಾರೆ. ಎಂಪಿನೂ ಮಾಡಿದ್ದಾರೆ, ರೈಟ್ ವರ್ಗದಲ್ಲಿ ಎಂಪಿನೂ ಮಾಡವ್ರೆ. ಅದು ಕಾರಣಾಂತರಗಳಿಂದ ಆಗಿರ್ತಕ್ಕಂಥ ವಿಚಾರ. ಇವತ್ತು ನಮ್ಮ ರೈಟ್ ವರ್ಗಕ್ಕೆ ಎಂ ಪಿ ಟಿಕೆಟು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟರೆ ನಮ್ಮ ಪ್ರಯತ್ನವೆಲ್ಲ ನಾವು ಏನು ಮಾಡಬೇಕೋ ಮಾಡಿ ನಮ್ಮ ಕ್ಯಾಂಡಿಡೇಟ್ ಅನ್ನು ಗೆದ್ದಿಸ್ತಾ ಬಂದು ಹೈಕಮಾಂಡ್ಗೆ ಕೊಡ್ತಕ್ಕಂಥ ಒಂದು ಧೈರ್ಯ ನಮ್ಮಲ್ಲಿದೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಡೆಲ್ಲಿ ನಾಯಕರುಗಳಾಗಿರ್ಬೋದು, ನಮ್ಮ ರಾಜ್ಯ ನಾಯಕರುಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀರಿ. ದಯವಿಟ್ಟು ರೈಟ್ ವರ್ಗಕ್ಕೆ ಈ ಸಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಕೆ ಎಚ್ ಮುನಿಯಪ್ಪನ ಒಬ್ಬಂದೇ ಅಲ್ಲ ಈ ಒಂದು ಆಡಳಿತ, ಈ ಜಿಲ್ಲೆ. ನಾವೇನಾದರೂ ಮನಸ್ಸು ಮಾಡಿದರೆ 2019 ಇದಕ್ಕೆ ರಿಪೀಟ್ ಆಗ್ತದೆ. ಏನೋ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಕೊಟ್ಟರೆ 2019 ರಿಪೀಟ್ ಆಗ್ತದೆ.